हाय फ्रेंड्स, मस्त मगाड़ और कांग्रेस स्वागत। नानु अमर प्रसाद। तमिलनाडु राजकीय अण्णामलै मुंदे बिट्टु बीजेपी माडिरो होसा बिग प्लान एनु। अण्णा डीएमके या मैत्री मुरियोद्र हिंदे बीजेपी नायकर इदारा। इंत ओंदु चर्चे राष्ट्र राजकीय दोड्ड संचलन के कारण आगिदे। ಯಾಕಂದರೆ ವಾಜಪೇಯಿ ಕಾಲದಿಂದಲೂ ಬಿಜೆಪಿ ಜೊತೆಗೆ ಸಖ್ಯದಿಂದಿದ್ದ AIADMK ಅಥವಾ ADMK ಈಗ ಇದ್ದಕ್ಕಿದ್ದ ಹಾಗೆ ಅಣ್ಣಾಮಲೈಯವರ ಕಾರಣವನ್ನು ಕೊಟ್ಟು ಬಿಜೆಪಿಯೊಂದಿಗಿನ ಮೈತ್ರಿಗೆ ಗುಡ್ ಬೈ ಹೇಳಿ NDAನಿಂದ ಹೊರಗೆ ಹೋಗಿದ್ದಾರೆ. ಕುತೂಹಲಕಾರಿ ವಿಚಾರ ಅಂದರೆ ಮೈತ್ರಿ ಮುರಿದು ಬಿದ್ದ ಬಳಿಕ ಬಿಜೆಪಿ ಯಾವುದೇ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ. ಹೋದರೆ ಹೋಗಲಿ ಅನ್ನೋ ಥರ ಇತ್ತು ಬಿಜೆಪಿಯ ಆ್ಯಟಿಟ್ಯೂಡ್. ಬಿಜೆಪಿಯವರೇ ಇದಕ್ಕೆ ಕಾದು ಕೂತಿದ್ರು ಅನ್ನೋ ರೀತಿ ಒಂದಷ್ಟು ಮಾತು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಏನಾಗ್ತಾ ಇದೆ ತಮಿಳ್ನಾಡು ಪಾಲಿಟಿಕ್ಸ್ನಲ್ಲಿ? ದ್ರಾವಿಡ ಪಕ್ಷ ಬಿಜೆಪಿಯಿಂದ ದೂರ ಆಗಿದ್ಯಾಕೆ? ಇದರ ಹಿಂದಿರೋ ಕಾರಣ ಏನು? ಕಮಲ ಮತ್ತು ಎಲೆಯ ಡಿವೋರ್ಸ್ ಹಿಂದೆ ಮೋದಿ ಅಮಿತ್ ಶಾ ಸ್ಟ್ರಾಟಜಿ ಇದೆಯಾ? ಮಾಜಿ IPS ಅಧಿಕಾರಿ ಅಣ್ಣಾಮಲೈ ತಮಿಳ್ನಾಡು ರಾಜಕೀಯದಲ್ಲಿ ಆಡ್ತಿರೋ ಬಿಗ್ ಗೇಮ್ ಯಾವುದು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. 2024ರಲ್ಲೂ ದಿಲ್ಲಿ ಕುರ್ಚಿಯನ್ನ ತನ್ನ ಬಳಿನೇ ಉಳಿಸ್ಕೊಳ್ಬೇಕು ಅಂತಿರೋ ಬಿಜೆಪಿ ಅದಕ್ಕಾಗಿ ದೊಡ್ಡ ರೀತಿಯಲ್ಲಿ ತಯಾರಿ ಮಾಡ್ಕೊಳ್ತಾ ಇದೆ. ಈಗಾಗಲೇ ದೇವೇಗೌಡರ ಜಾತ್ಯತೀತ ಹೆಸರಿನ ಪಕ್ಷವನ್ನ ಕೂಡ ತನ್ನೊಂದಿಗೆ ಸೇರಿಸಿಕೊಂಡು ಮಿತ್ರರ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ. ಯಾರೇ ಬಂದರೂ ಅವ್ರನ್ನ ಬೇಡ ಅಂತ ಹೇಳ್ತಾ ಇಲ್ಲ, ಎಲ್ರಿಗೂ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡ್ತಿದ್ದಾರೆ. ಒಂದು ರೀತಿ ಬಿಜೆಪಿ ಪಾಲಿಗೆ ಈ ಬಾರಿ ಮೈತ್ರಿ ಗೆಳೆತನದ ಸುಗ್ಗಿ ಅಂದರೂ ಕೂಡ ತಪ್ಪಾಗಲ್ಲ. ಅಷ್ಟರ ಮಟ್ಟಿಗೆ ಬಿಜೆಪಿ ಸ್ನೇಹ ಸಂಪಾದನೆ ಮಾಡ್ಕೊಳ್ತಾ ಇದೆ. ಇದು INDIA ಮೈತ್ರಿಕೂಟದ ಮೇಲಿರೋ ಭಯನೋ ಅಥವಾ ಬಿಜೆಪಿಯ ಎಲೆಕ್ಷನ್ ಸ್ಟ್ರಾಟಜಿನೋ, ಅದು ಅವರವರ ಭಾವಕ್ಕೆ ಭಕ್ತಿಗೆ ಬಿಟ್ಟ ವಿಚಾರ. ಆದರೆ ದೇಶಾದ್ಯಂತ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಬಿಜೆಪಿ ಫ್ರೆಂಡ್ಶಿಪ್ ಪರ್ವದಲ್ಲಿದೆ ಈಗ. ಆದರೆ ಅಣ್ಣಾ DMK ವಿಚಾರದಲ್ಲಿ ಮಾತ್ರ ಅಥವಾ ಆಲ್ ಇಂಡಿಯಾ ದ್ರಾವಿಡ ಮುನ್ನೇತ್ರ ಕಳಗಂ AIADMK ವಿಚಾರದಲ್ಲಿ ಮಾತ್ರ ಬಿಜೆಪಿ ಬೇರೆಯದ್ದೇ ಸ್ಟ್ರಾಟಜಿ ಮಾಡಿದೆ. ಹೊರಗಿರೋ ಸಣ್ಣ ಪುಟ್ಟ ಪಕ್ಷಗಳಿಗೆ ರತ್ನಗಂಬಳಿ ಹಾಸ್ತಿರೋ ಬಿಜೆಪಿ ಮನೆಯ ಒಳಗೆ ಇದ್ದ ಇಂಪಾರ್ಟೆಂಟ್ ದೊಡ್ಡ ಪಕ್ಷವನ್ನು ಈಗ ಬಿಟ್ಬಿಟ್ಟಿದೆ ಹೋದರೆ ಹೋಗಲಿ ಅಂತ. ಅಂದ ಹಾಗೆ ರಾಜಕೀಯ ಪಕ್ಷಗಳು ಕೂಟ ಬಿಡೋದು, ಕೂಟ ಸೇರೋದು ದೊಡ್ಡ ವಿಚಾರ ಅಲ್ಲ. ಆದರೆ ಅಣ್ಣಾ DMK ವಿಚಾರದಲ್ಲಿ ಅದು ಸಣ್ಣ ವಿಚಾರ ಅಂತ ಅನ್ನಿಸ್ತಾ ಇಲ್ಲ. ಅಸಲಿಗೆಯಲ್ಲಿ ಬಿಜೆಪಿಯಿಂದ ಅಣ್ಣಾ DMK ದೂರ ಆಗಿದೆಯೋ ಅಥವಾ ಅಣ್ಣಾ DMKಯಿಂದ ಬಿಜೆಪಿ ದೂರ ಆಗಿದೆಯೋ ಅನ್ನೋ ಪ್ರಶ್ನೆಗಳಿವೆ. ಇದೇ ವಿಚಾರ ತಮಿಳ್ನಾಡು ರಾಜಕೀಯದಲ್ಲಿ ಹೊಸ ವಿಶ್ಲೇಷಣೆಗೆ ಕಾರಣ ಆಗ್ತಾ ಇದೆ. ಬಿಜೆಪಿ ತಮಿಳ್ನಾಡಿನಲ್ಲಿ ಏನೋ ದೊಡ್ಡ ಸ್ಟ್ರಾಟಜಿಯನ್ನು ಹೂಡಿದೆ ಅನ್ನೋ ಅಭಿಪ್ರಾಯ. ಹಾಗಿದ್ರೆ ಅಲ್ಲಿ ಏನು ಮಾಡ್ತಾ ಇದೆ ಬಿಜೆಪಿ? ಇಷ್ಟೊಂದು ಇಂಪಾರ್ಟೆಂಟ್ ಪಕ್ಷವನ್ನು ದೂರ ಹೋಗೋಕೆ ಬಿಟ್ಟಿದ್ಯಾಕೆ? ಇದು ಗೊತ್ತಾಗಬೇಕು ಅಂದರೆ ನಾವು ಅಣ್ಣಾಮಲೈ ಅವರಿಂದ ಶುರು ಮಾಡಬೇಕು. ಯಾಕಂದರೆ ತಮಿಳ್ನಾಡಿನಲ್ಲಿ ಬಿಜೆಪಿ ಆಡ್ತಿರೋ ಆಟದಲ್ಲಿ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರೇ ಹೀರೋ, ನಾಯಕನ ಪಾತ್ರ, ಕೀ ಪ್ಲೇಯರ್. ಸೊ ನಾವು ಅವರಿಂದಲೇ ಶುರು ಮಾಡಬೇಕು. ತಮಿಳು ರಾಜಕೀಯದಲ್ಲಿ ಅಣ್ಣಾಮಲೈ ಭರ್ಜರಿ ಆಟ. ಬಿಜೆಪಿ ಪಾಲಿನ ಬರಗಾಡಿಗೆ IPS ಅಧಿಕಾರಿಯನ್ನ ಕೂರಿಸಿದ್ದೇಕೆ ಸ್ನೇಹಿತರೆ? 2019ರ ತನಕ ಅಂದರೆ ಅಣ್ಣಾಮಲೈಯವರು ಪೊಲೀಸ್ ಹುದ್ದೆಯಲ್ಲಿ ತನಕ ಕರ್ನಾಟಕದಲ್ಲಿ ಹಾಗೆ ದೇಶದ ಮಟ್ಟಿಗೂ ಅವರು ಒಳ್ಳೆ IPS ಆಫೀಸರ್ ಅಂತ ಗುರುತಿಸಿಕೊಂಡಿದ್ದವರು. ಸಿಂಗಂ ಅಂತ ಅವ್ರನ್ನ ತುಂಬಾ ಜನ ಕರಿತಾ ಇದ್ರು, ಇವತ್ತಿಗೂ ಕರೀತಾರೆ. ಆದರೆ ಇಂಥ ಅಧಿಕಾರಿಯನ್ನೇ ಬಿಜೆಪಿ ತನ್ನ ಕಡೆಗೆ ಸೆಳ್ಕೊಂಡಾಗ ಅವರು IPS ಹುದ್ದೆಗೆ ರಾಜೀನಾಮೆ ಕೊಟ್ಟು ಪಾಲಿಟಿಕ್ಸ್ಗೆ ಬಂದರು. ಆಗ ಎಲ್ಲರೂ ಅಂದ್ಕೊಂಡಿದ್ದೇನು, ಇವ್ರನ್ನ MP ಮಾಡ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಮಾಡ್ತಾರೆ ಅಥವಾ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಿಲ್ಲಿಸ್ತಾರೆ, ಈ ರೀತಿ ಲೆಕ್ಕಾಚಾರ ಇತ್ತು. ರಾಜ್ಯಸಭೆ ಕಳಿಸ್ಬಿಟ್ಟು ಮಂತ್ರಿ ಮಾಡ್ತಾರೆ, ಆ ರೀತಿಯೆಲ್ಲ ಇತ್ತು. ಆದರೆ ಅಣ್ಣಾಮಲೈ ಆಯ್ಕೆ ಮಾಡಿಕೊಂಡ ಹಾದಿ ಇದೆಯಲ್ಲ, ಅದು ಹೂವಿನ ಹಾದಿಯಲ್ಲ, ಮುಳ್ಳಿನ ಹಾದಿಯನ್ನು ಆಯ್ಕೆ ಮಾಡಿಕೊಂಡ್ರು ಅಥವಾ ಬಿಜೆಪಿಯವರಿಗೆ ಆ ಟಾಸ್ಕ್ ಕೊಡ್ತು. ತಮಿಳುನಾಡಿನಂತಹ ಬಿಜೆಪಿ ಪಾಲಿನ ಬರಗಾಲದ ನಾಡು, ಬಿಜೆಪಿ ಪಾಲಿಗೆ ಬರಗಾಡು ಬೆಂಗಾಡು, ಅಲ್ಲಿ ಭೂಮಿ ಹದ ಮಾಡಿ ಕಮಲದ ಹೂ ಬರಬೇಕು, ಬೆಳೆ ಬೆಳಿಬೇಕು ಅಂತ ಟಾಸ್ಕ್ ಕೊಡ್ತು ಬಿಜೆಪಿ ಅವರಿಗೆ. ಸೊ ಬಿಜೆಪಿ ಸೇರಿದ ಅಣ್ಣಾಮಲೈ 2021ರ ತಮಿಳ್ನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಿದ್ರು. ಆರಂಭದಲ್ಲೇ 38.71% ವೋಟ್ ಶೇರ್ ಪಡ್ಕೊಂಡು DMK ಅಭ್ಯರ್ಥಿ ವಿರುದ್ಧ 24,000 ಮತಗಳ ಅಂತರದಲ್ಲಿ ಸೋತರು. ಅಣ್ಣಾಮಲೈ ಸೋತ ನಂತರ ಕೆಲ ಮಾತುಗಳು ಬಂದವು, ಅಣ್ಣಾಮಲೈಯವರ ಕರಿಯರ್ ಮುಗಿತು, ಸುಮ್ಮನೆ ಬಂದರು, ಇವ್ರ ನಿಗಮೂಲೆ ಗುಂಪು ಮಾಡ್ತಾರೆ ಅಂತ. ಬಿಜೆಪಿ ಸೇರಿ ಅಣ್ಣಾಮಲೈ ತಪ್ಪು ಮಾಡಿದ್ರು ಅನ್ನೋ ಒಪಿನಿಯನ್ ಕೇಳಬಂತು. ಆದರೆ ಅಚ್ಚರಿ ಅನ್ನೋ ಹಾಗೆ ಬಿಜೆಪಿ ಒಂದು ಡಿಸಿಷನನ್ನು ಕೈಗೊಳ್ತು. 2021ರ ತಮಿಳ್ನಾಡು ಚುನಾವಣೆಯಲ್ಲಿ ಬಿಜೆಪಿಯಿಂದ 4 ಶಾಸಕರು ಗೆದ್ದಿದ್ರು ಕೂಡ ಸೋತಿದ್ದ ಅಣ್ಣಾಮಲೈಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡ್ತು. ಅಲ್ಲಿಂದ ಶುರುವಾಯಿತು ಬಿಜೆಪಿ ಮತ್ತು ಅಣ್ಣಾಮಲೈಯವರ ತಮಿಳ್ನಾಡಿನ ಸ್ಟ್ರಾಟಜಿ. ಅಣ್ಣಾಮಲೈ ಬಿಜೆಪಿ ಮುಖ್ಯಸ್ಥರಾದ ಬಳಿಕ ತಮಿಳ್ನಾಡಿನಲ್ಲಿ ಫುಲ್ ಆಕ್ಟಿವ್ ಆಯಿತು ಬಿಜೆಪಿ. ದಿನಕ್ಕೊಂದು ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರದ ವಿರುದ್ಧ ಹಲವಾರು ಎಕ್ಸ್ಪೋಸೆಗಳನ್ನು, ಆರೋಪಗಳನ್ನು ಮಾಡ್ತಾ ಬಂದರು. ಖುದ್ದು ಅಣ್ಣಾಮಲೈ ತಮಿಳ್ನಾಡು ಸರ್ಕಾರದ ವಿರುದ್ಧ ನಿರಂತರವಾಗಿ ದಾಳಿ ಮಾಡ್ತಾ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮುಂಚೂಣಿ ಮುಖವಾಗಿ ಕಾಣಿಸಿಕೊಳ್ಳೋಕೆ ಎಫರ್ಟ್ ಹಾಕಿದ್ರು. ತಮಿಳ್ನಾಡಿನಲ್ಲೂ ಕೂಡ ಬಿಜೆಪಿ ಇದೆ, ತುಂಬ ಆಕ್ಟಿವ್ ಆಗಿದೆ ಅನ್ನೋ ರೀತಿಯಲ್ಲಿ ಇಮೇಜ್ ಬರುವಂತೆ ಪ್ರಯತ್ನಪಟ್ಟರು.
ಇದು ಈಗ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅಂದರೆ ಸದ್ಯ ಎರಡು ಪಕ್ಷಗಳೇ ಮುಖ್ಯವಾಗಿದ್ದ ತಮಿಳುನಾಡಿನ ರಾಜಕೀಯದಲ್ಲಿ ಬಿಜೆಪಿನೂ ಇದೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡುವಲ್ಲಿ ಕೆಲವೇ ವರ್ಷಗಳಲ್ಲಿ ಮೂರ್ನಾಲ್ಕು ವರ್ಷಗಳಲ್ಲಿ ಅಣ್ಣಾಮಲೈ ಆರಂಭಿಕ ಸಕ್ಸಸ್ ಕಂಡಿದ್ದಾರೆ. ತಮಿಳುನಾಡು ಸರ್ಕಾರದ ವಿರುದ್ಧ ಡಿಎಂಕೆ ಫೈಲ್ಸ್ ಸೇರಿದಂತೆ ಹತ್ತಾರು ಆರೋಪಗಳನ್ನು ಮಾಡ್ತಾ ಹೈಲೈಟ್ ಆಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಪಾದಯಾತ್ರೆಗಳನ್ನು ಮಾಡ್ತಾ ಆ ರ್ಯಾಲಿಗಳಿಗೆ ಕೇಂದ್ರ ಸಚಿವರು ಬರೋ ರೀತಿ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ತಮಿಳು ಸಂಸ್ಕೃತಿಯ ವಿಚಾರದಲ್ಲಿ ಮಾಡ್ತಿರೋ ಕೆಲಸಗಳನ್ನು ಅಲ್ಲಿನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ನೆಲೆ ಗಟ್ಟಿಗೊಳಿಸೋಕೆ ಏನು ಬೇಕೋ ಎಲ್ಲ ಫೈಟನ್ನು ಅಗ್ರೆಸಿವ್ ಆಗಿ ಅಣ್ಣಾಮಲೈ ಮಾಡ್ತಿದ್ದಾರೆ. ನಿಮಗೆ ಅನ್ನಿಸ್ಬೋದು ಎಲ್ಲ ಪೊಲಿಟಿಷಿಯನ್ಸ್ ಅವರ ಪಕ್ಷಕ್ಕೆ ಇದನ್ನೇ ಮಾಡ್ತಾರಲ್ಲ ವಿಶೇಷ ಏನು ಅಂತ. ಆದರೆ ಎಲ್ಲರೂ ಮಾಡೋ ರೀತಿ ಮಾಡಿದ್ರೆ ಬಿಜೆಪಿ ಆಗಲಿ ಅಣ್ಣಾಮಲೈ ಆಗಲಿ ಇವತ್ತು ಸುದ್ದಿಯಲ್ಲಿ ಇರ್ತಾ ಇರಲಿಲ್ಲ. ಅಲ್ಲಿ ಬಿಜೆಪಿಯ ತಂತ್ರವೇ ಬೇರೆ ಇದೆ. ಆ ಲೆಕ್ಕಾಚಾರದ ಭಾಗವಾಗಿಯೇ ಈಗ ಅಣ್ಣಾ ಡಿಎಂಕೆ ಜೊತೆಗೆ ಬಿಜೆಪಿ ಸಂಬಂಧ ಕಡಿದುಕೊಳ್ಳುವಂತೆ ಆಗಿದೆ. ಅಥವಾ ಅಣ್ಣಾ ಡಿಎಂಕೆ ಹೋದರೆ ಹೋಗಲಿ ಅಂತ ಬಿಜೆಪಿ ಬಿಟ್ಟು ಕೂತ್ಕೊಂಡಿದೆ. ಹಾಗಿದ್ರೆ ಬಿಜೆಪಿ ಮಾಡಿರೋ ತಂತ್ರ ಏನು? ಸಂಬಂಧ ಮಗುಚಿ ಬೀಳೋಕೆ ಅಸಲಿ ಕಾರಣ ಏನು? ಸ್ನೇಹಿತರೆ, ಈಗ NDA ಮೈತ್ರಿಕೂಟದಿಂದ ಹೊರಬಂದಿರೋ ಅಣ್ಣಾ ಡಿಎಂಕೆ ತಾವು ಮೈತ್ರಿ ಬೀಳೋಕೆ ಅಣ್ಣಾಮಲೈ ಅವರ ನಡವಳಿಕೆಯೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅಣ್ಣಾಮಲೈ ಅವರು ಅಲ್ಲಿನ ದ್ರವಿಡ ಹೋರಾಟಗಾರ ಮಾಜಿ ಸಿಎಂ ಅಣ್ಣಾದುರೈ ವಿರುದ್ಧ ಮಾತನಾಡಿದ್ದಾರೆ. ನಿರಂತರವಾಗಿ ನಮ್ಮ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾರೆ. ಜಯಲಲಿತಾ ವಿರುದ್ಧ ಕೂಡ ಮಾತನಾಡಿದ್ರು. ಹೀಗಾಗಿ ನಾವು ಬಿಜೆಪಿಯೊಂದಿಗೆ ಇರೋದಿಲ್ಲ ಅಂತ ಅಣ್ಣಾ ಡಿಎಂಕೆ ನಾಯಕರು ಅಣ್ಣಾಮಲೈ ವಿರುದ್ಧ ಆರೋಪ ಮಾಡಿದ್ದಾರೆ. ಆದರೆ ಮೈತ್ರಿ ಬಿಡೋಕೆ ಇದೊಂದೇ ಕಾರಣ ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ತಮಿಳುನಾಡಿನಲ್ಲಿ ಬಿಜೆಪಿ ಮಾಡ್ತಿರೋ ಕೆಲಸಕ್ಕೂ ಅಣ್ಣಾ ಡಿಎಂಕೆಯ ಸಿದ್ಧಾಂತಕ್ಕೂ ತಾಳೆ ಆಗ್ತಾ ಇರಲಿಲ್ಲ. ಹೋದ ಬಂದಲ್ಲೆಲ್ಲ ರಾಷ್ಟ್ರೀಯತೆ, ನ್ಯಾಷನಲಿಸಂ, ಹಿಂದುತ್ವ, ಮೋದಿ, ಬಿಜೆಪಿ ಅಂತಿರೋ ಅಣ್ಣಾಮಲೈ ಅಣ್ಣಾ ಡಿಎಂಕೆ ನಾಯಕರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾ ಇಲ್ಲ. ಅಣ್ಣಾ ಡಿಎಂಕೆ ಪರವಾಗಿ ಇರೋದಿರಲಿ, ಅವರ ವಿರುದ್ಧವೇ ಮಾತನಾಡ್ತಿದ್ದಾರೆ. ಜೊತೆಗೆ ಬಿಜೆಪಿಯ ಸಿದ್ಧಾಂತವನ್ನು ದ್ರವಿಡ ನೆಲದಲ್ಲಿ ಯಾವ ರೀತಿ ಹರಡಬೇಕು ಅನ್ನೋದನ್ನು ಚೆನ್ನಾಗಿ ಆ ದಿಕ್ಕಿನಲ್ಲಿ ಎಫರ್ಟ್ ಹಾಕ್ತಿದ್ದಾರೆ. ಹಿಂದೂಗಳೇ ಹೆಚ್ಚಿರೋ ತಮಿಳುನಾಡಿನಲ್ಲಿ ದ್ರವಿಡ ತತ್ವವನ್ನು ಹಿಂದೆ ಸರಿಸಿ ಅಲ್ಲಿ ಹಿಂದೂ ನ್ಯಾಷನಲಿಸಮನ್ನು ಜನರಿಗೆ ಅಚ್ಚುತ್ತುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದೆಲ್ಲ ದ್ರವಿಡ ಪಕ್ಷಕ್ಕೆ, ಅಣ್ಣಾ ಡಿಎಂಕೆಗೆ ಡೈಜೆಸ್ಟ್ ಆಗ್ತಾ ಇರಲಿಲ್ಲ. ಅಣ್ಣಾಮಲೈ ತಮ್ಮ ಪರವಾಗಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆದರೆ ನಮ್ಮ ವಿರುದ್ಧ ಮಾತನಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಅಣ್ಣಾ ಡಿಎಂಕೆ ನಾಯಕರು ಪದೇ ಪದೇ ಮಾಡ್ತಾ ಬಂದಿದ್ದರು. ಆದ್ರೂ ಕಾಂಗ್ರೆಸ್ ಜೊತೆ ಡಿಎಂಕೆ ಮೈತ್ರಿ ಇದೆ, ನಾವು ಏಕಾಂಗಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಹಿಸ್ಕೊಂಡಿದ್ರು. ಆದರೆ ಅಂತಿಮವಾಗಿ ಈಗ ಬಿಜೆಪಿ ಕಡೆಯಿಂದ ಯಾವುದೇ ಪ್ರತಿಸ್ಪಂದನೆ ಬರದ ಕಾರಣ ಇವರ ಈ ಬೇಡಿಕೆಗಳಿಗೆ ಕಡೆಗೂ ಕೂಡ ADMKಯವರು NDAನಿಂದ ಹೊರಗೆ ಹೋಗಿದ್ದಾರೆ. ಇಲ್ಲಿ ಅಣ್ಣಾ ಡಿಎಂಕೆಗೆ ಇನ್ನೂ ಒಂದು ಆತಂಕ ಇದೆ. ತಮಿಳುನಾಡಿನಲ್ಲಿ ಬಿಜೆಪಿ ಒಂದು ವೇಳೆ ದ್ರವಿಡ ಸಿದ್ಧಾಂತವನ್ನು ಹಿಂದೆ ಸರಿಸಿ ತನ್ನ ಸಿದ್ಧಾಂತವನ್ನು ಜಾಸ್ತಿ ಜನರಿಗೆ ತಲುಪೋ ರೀತಿ ಮಾಡಿಬಿಟ್ರೆ ಅದರಿಂದ ಆಗುವ ಲಾಭ ನಷ್ಟಕ್ಕೆ ತಾನು ಬಲಿಯಾಗಬೇಕಾಗುತ್ತೆ ಅನ್ನೋ ಭೀತಿ ಇದೆ. ಉದಾಹರಣೆಗೆ ಈಗ ಅಣ್ಣಾಮಲೈ ಅವರು ದ್ರವಿಡ ನಾಯಕ ಅಣ್ಣಾದುರೈ ವಿರುದ್ಧ ಮಾತನಾಡಿದ್ದು ಬಿಜೆಪಿಗೆ ದೊಡ್ಡ ಲಾಸ್ ಅಲ್ಲ. ಯಾಕಂದರೆ ತಮಿಳುನಾಡಿನಲ್ಲಿ ಕಳೆದುಕೊಳ್ಳೋಕೆ ಬಿಜೆಪಿಗೆ ಏನೂ ಇಲ್ಲ, ಆದರೆ ಬಿಜೆಪಿ ಪಕ್ಕದಲ್ಲೇ ನಿಂತಿರೋ ಅಣ್ಣಾ ಡಿಎಂಕೆ ಇದರಿಂದ ಲಾಸ್ ಆಗ್ಬೋದು. ಆಡಳಿತವರ್ಗದ ಡಿಎಂಕೆ ದ್ರವಿಡ ಮುಖವಾಗಿ ಇನ್ನಷ್ಟು ಎಮರ್ಜ್ ಆಗ್ಬೋದು. ಸದ್ಯ ತಮಿಳುನಾಡಿನಲ್ಲಿ ಅದೇ ಪರಿಸ್ಥಿತಿ ಇದೆ. ಹಿಂದುತ್ವನ ದ್ರವಿಡನ ಅನ್ನೋ ಜಗಳದಲ್ಲಿ ಬಿಜೆಪಿ ಹಿಂದುತ್ವದ ಮುಖವಾಗಿ, ಡಿಎಂಕೆ ದ್ರವಿಡ ಮುಖವಾಗಿ ಪ್ರೊಜೆಕ್ಟ್ ಆಗ್ತಾ ಇತ್ತು ಇಲ್ಲಿ ತನಕ. ಈಗ ADMK ಸ್ಟ್ಯಾಂಡ್ ತಗೊಂಡಿದೆ. ನಾವು ಆ ಕಡೆಗೆ ಬರ್ತೀವಿ, ನಮ್ಮದು ದ್ರವಿಡ ಪಾರ್ಟಿ ರೀ ಅಂಥೇಳಿ ದ್ರವಿಡ ಮತಗಳ ಮೇಲೆ ಅವರು ADMK ಕೂಡ ಈಗ ಕೈ ಹಾಕಿದೆ. ಸೊ ಇಷ್ಟು ದಿನ ದ್ರವಿಡ ಹೆಸರಲ್ಲೇ ರಾಜಕೀಯ ಮಾಡಿರೋ ಅಣ್ಣಾ ಡಿಎಂಕೆಗೆ ಬಿಜೆಪಿ ಡಿಎಂಕೆ ಜಗಳದಲ್ಲಿ ತನ್ನ ಪಾತ್ರ ಏನು ಅನ್ನೋ ಕನ್ಫ್ಯೂಷನ್ ಇತ್ತು. ಒಂದು ವೇಳೆ ಬಿಜೆಪಿಯ ಹಿಂದೂ ನ್ಯಾಷನಲಿಸಂ ಜೊತೆಗೆ ಅಣ್ಣಾ ಡಿಎಂಕೆ ನಿಂತ್ಕೊಂಡಿದ್ದೆ ಆದರೆ ಸ್ಟಾಲಿನ್ ಪಕ್ಷಕ್ಕೆ ಲಾಭ ಆಗುತ್ತೆ. ಜೊತೆಗೆ ಈ ಹೆಸರಿಗೆ ಅರ್ಥ ಇರೋದಿಲ್ಲ, ADMK ಅನ್ನೋ ಹೆಸರಿಗೆ ಅರ್ಥ ಇರೋದಿಲ್ಲ. ಆ ಕಡೆ ದ್ರವಿಡ ಮುಖವಾಗಿ ದ್ರವಿಡ ಸಿದ್ಧಾಂತದ ಫೇಸ್ ಆಗಿ ಸ್ಟಾಲಿನ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾರೆ. ಇವರು ಆ ಕ್ರೆಡೆನ್ಷಿಯಲೇ ಕಳ್ಕೊಂಡ್ಬಿಡ್ತಾರೆ. ಇದರಿಂದ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ADMKಯ ಆತಂಕ ಇದ್ದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕಂತೆ ಕೆಲವೊಂದಷ್ಟು ಬೆಳವಣಿಗೆಗಳೂ ಆಗಿವೆ. ಇತ್ತೀಚೆಗೆ ಸನಾತನ ಧರ್ಮದ ಕುರಿತು ವಿವಾದ ಉಂಟಾದಾಗ ಬಿಜೆಪಿ ದೊಡ್ಡ ಧ್ವನಿಯಲ್ಲೇ ಇದರ ವಿರುದ್ಧ ಮಾತನಾಡಿತ್ತು. ದ್ರವಿಡನ ಹಿಂದುತ್ವಾನ ಅಂತ ಸವಾಲು ಹಾಕಿತ್ತು. ಆದರೆ ಅಣ್ಣಾ ಡಿಎಂಕೆ ಮಾತ್ರ ಈ ಜಗಳಕ್ಕೆ ಎಂಟ್ರಿ ಆಗಲೇ ಇಲ್ಲ. ಸನಾತನ ಧರ್ಮದ ಕುರಿತು ಡಿಎಂಕೆ ಹೇಳಿಕೆ ಕೇವಲ ರಾಜಕೀಯ ಅಂತಷ್ಟೇ ಮಾತನಾಡಿತ್ತು. ಗಟ್ಟಿ ಧ್ವನಿಯಲ್ಲಿ ಅವರ ಹೇಳಿಕೆಯನ್ನು ಟೀಕಿಸೋ ಕೆಲಸವನ್ನು ಮಾಡಲಿಲ್ಲ. ಈ ಮೂಲಕ ತಾನು ಹಿಂದುತ್ವದ ಪರ ನಿಲ್ಲದೆ ಹೋದರೂ ದ್ರವಿಡ ವಿಚಾರವನ್ನು ಬಿಟ್ಟು ಕೊಡಲ್ಲ ಅನ್ನೋ ಸಂದೇಶವನ್ನು ಅಣ್ಣಾ ಡಿಎಂಕೆ ಪಕ್ಷ ಕೊಡೋ ಪ್ರಯತ್ನ ಮಾಡಿತ್ತು. ಹೀಗಾಗಿ ಬಿಜೆಪಿಯ ಹಿಂದೂ ರಾಷ್ಟ್ರೀಯತೆ ಮತ್ತು ಡಿಎಂಕೆಯ ದ್ರವಿಡತೆ ನಡುವೆ ತನಗೆ ಉಳಿಗಾಲ ಇರೋದಿಲ್ಲ, ನಾನು ಈ ಥರ ಕನ್ಫ್ಯೂಷನಲ್ಲಿದ್ದರೆ ಅಂತ ಹೇಳಿ ತಾನು ದ್ರವಿಡ ಸಮುದ್ರಕ್ಕೆ ಧುಮುಕಿ ನಾನು ದ್ರವಿಡ ಪಕ್ಷ ಅನ್ನೋದನ್ನು ಮತ್ತೊಮ್ಮೆ ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನವನ್ನು ADMK ಮಾಡ್ತಾ ಇದೆ. ಹಾಗಿದ್ರೆ ಬಿಜೆಪಿ ಇದಕ್ಕೆ ಅವಕಾಶ ಕೊಟ್ಟಿದ್ದ್ಯಾಕೆ ಬಿಟ್ಟು ಹೋಗೋಕೆ? ಮಿತ್ರ ಪಕ್ಷಕ್ಕೆ ಇಕ್ಕಟ್ಟಾಗೋ ರೀತಿ ಬಿಜೆಪಿ ಯಾಕೆ ನೋಡ್ಕೋತಾ ಇದೆ? ಇಲ್ಲೇ ಇರೋದು ವಿಚಾರ. ಬಿಜೆಪಿ ಹಾಗೂ ಅಣ್ಣಾ ಡಿಎಂಕೆ ಮೈತ್ರಿ ಮುರಿದು ಬಿದ್ದಿರೋದ್ರ ಹಿಂದೆ ಬಿಜೆಪಿಯೇ ದೊಡ್ಡ ಸೂತ್ರಧಾರಿ ಅಂತ ಹೇಳಲಾಗ್ತಿದೆ. ಯಾಕಂದರೆ ಈ ಹಿಂದೆ
ವಾಜಪೇಯಿ ಕಾಲದಲ್ಲಿ ಬಿಜೆಪಿ ಮೈತ್ರಿ ಪಕ್ಷಗಳನ್ನು ತಮ್ಮ ಕಡೆಗೆ ಉಳಿಸಿಕೊಳ್ಳೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಯಾಕಂದರೆ ಆಗ ಬಿಜೆಪಿಗೆ ಮೈತ್ರಿ ಪಕ್ಷಗಳ ತುಂಬ ಅನಿವಾರ್ಯತೆ ಇತ್ತು. ಆದರೆ ಮೋದಿ ಅಮಿತ್ ಶಾ ಅವರು ಬಿಜೆಪಿಯಲ್ಲಿ ನಾಯಕತ್ವ ವಹಿಸಿದ ನಂತರ ಬಿಜೆಪಿಯ ಸ್ಟ್ರಾಟಜಿ ಚೇಂಜ್ ಆಗಿದೆ. ಅವರಿಗೆ ಮೈತ್ರಿ ಪಕ್ಷಗಳೊಂದಿಗೆ ಡಿಪೆಂಡ್ ಆಗಿರೋದಕ್ಕಿಂತ ಎಲ್ಲ ಪ್ರದೇಶಗಳಲ್ಲೂ ತಮ್ಮ ಪಕ್ಷವನ್ನೇ ಬೆಳೆಸಬೇಕು, ತಮ್ಮ ಸಿದ್ಧಾಂತಗಳನ್ನೇ ವ್ಯಾಪಕವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶ ಇದೆ. ಬಿಜೆಪಿ ಎಲ್ಲೂ ಕೂಡ ದೀರ್ಘಕಾಲ ಜೂನಿಯರ್ ಪಾರ್ಟ್ನರ್ ಆಗಿ ಇರೋಕೆ ಇಷ್ಟಪಡ್ತಾ ಇಲ್ಲ ಮೋದಿ ಅಮಿತ್ ಶಾ ಬಂದ ಮೇಲೆ. ಕಳೆದ ಬಾರಿ ಎಲೆಕ್ಷನ್ ತಗೊಳ್ಳಿ, ಅಲ್ಲಿ ಬಿಜೆಪಿ ದೊಡ್ಡ ಪಾಲನ್ನ ಹೊಂದಿರಲಿಲ್ಲ. ಅಣ್ಣಾ ಡಿಎಂಕೆ ಜೊತೆಗಿನ ಮೈತ್ರಿಯಿಂದ ಬಿಜೆಪಿ ಹೆಚ್ಚಿನ ಸೀಟುಗಳನ್ನು ಅವರಿಗೆ ಬಿಟ್ಕೊಟ್ಟಿತ್ತು. ಹೀಗಾಗಿ ಅಣ್ಣಾ ಡಿಎಂಕೆ ಮೈತ್ರಿಯಿಂದ ಬಿಜೆಪಿಗಂತ ದೊಡ್ಡ ಲಾಭ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ಒಂದು ಕಡೆ ಬಿಜೆಪಿ ತನ್ನ ಹಿಂದುತ್ವ ಸಿದ್ಧಾಂತವನ್ನು ಬಿತ್ತುತ್ತಾ ಇದ್ದರೆ ಅದರ ಪಕ್ಕದಲ್ಲಿರೋ ಅಣ್ಣಾ ಡಿಎಂಕೆ ತಾನು ದ್ರವಿಡ ಪ್ರತಿಪಾದಕ ಅನ್ನೋ ವಿಚಾರವನ್ನು ಮುಂದಿಡುತ್ತೆ. ಸೊ ಇಬ್ಬರ ಮೈತ್ರಿಯಲ್ಲೇ ಸಿದ್ಧಾಂತದಲ್ಲಿ ದೊಡ್ಡ ವೈರುಧ್ಯ ಇದೆ. ಇದು ಸಹಜವಾಗಿ ಎದುರಾಳಿ ಪಕ್ಷ ಸ್ಟಾಲಿನ್ಗೆ ಲಾಭ ತಂದುಕೊಡ್ಬೋದು. ತಮಿಳುನಾಡಿನಲ್ಲಿ ದೊಡ್ಡ ಕನಸು ಹೊಂದಿರೋ ಬಿಜೆಪಿಗೆ ತನ್ನ ಸಿದ್ಧಾಂತ, ತನ್ನ ಹಿಂದೂ ರಾಷ್ಟ್ರೀಯತೆಯ ಸಿದ್ಧಾಂತ, ವಿಶೇಷವಾಗಿ ರಾಷ್ಟ್ರೀಯತೆಯ ಅಂದರೆ ಇಡೀ ದೇಶ ಒಂದು ಫ್ಯಾಮಿಲಿ ಅನ್ನೋ ಈ ಐಡಿಯಾ ಇದೆಯಲ್ಲ, ಅದನ್ನು ತಮಿಳ್ನಾಡಿನಲ್ಲಿ ಸ್ಟ್ರಾಂಗ್ ಆಗಿ ಬಿತ್ತಬೇಕು ಅಥವಾ ಅದನ್ನು ಜನರಿಗೆ ಹಿಡಿಸಬೇಕು ಅಂತ ಹೇಳಿದ್ರೆ ಈ ADMKಯೊಂದಿಗೆ ಸೇರಿಕೊಂಡು ಪಾಲಿಟಿಕ್ಸ್ ಮಾಡಿದ್ರೆ ಆಗಲ್ಲ. ಅವರ ಜೂನಿಯರ್ ಪಾರ್ಟ್ನರ್ ಆಗಿ ಅವರ ಸಿದ್ಧಾಂತಕ್ಕೆ ಅಡ್ಜಸ್ಟ್ ಆಗಿದ್ರೆ ಆಗೋದಿಲ್ಲ. ಇವತ್ತು ಅಥವಾ ನಾಳೆ ಲೇಟಾಗಿ ರಿಸಲ್ಟ್ ಸಿಕ್ಕರೂ ಪರವಾಗಿಲ್ಲ, ಇವಾಗಿನಿಂದಲೇ ಸ್ಟ್ರಾಂಗ್ ಆಗಿ ಏಕಾಂಗಿಯಾಗಿ ಹೋಗಬೇಕು ಅನ್ನೋ ಅರಿವಾಗಿದೆ. ಹೀಗಾಗಿ ಬಿಜೆಪಿ ಈ ಗೊಂದಲದ ಮೈತ್ರಿಯನ್ನು ಮುರಿಯೋಕೆ ಪ್ಲಾನ್ ಮಾಡಿದೆ ಅನ್ನೋ ಅಭಿಪ್ರಾಯ ಕೇಳಿಬರ್ತಾ ಇದೆ. ಜೊತೆಗೆ ಬಿಜೆಪಿ ಅಣ್ಣಾ ಡಿಎಂಕೆ ಮೈತ್ರಿಯನ್ನು ಮುರಿದ್ರೆ ದ್ರಾವಿಡ ರಾಜಕೀಯದಲ್ಲೂ ಅವರಿಗೆ ಇಬ್ಬರು ಪ್ರತಿಸ್ಪರ್ಧಿಗಳಾಗ್ತಾರೆ. ಒಂದು ಸೈಡ್ ಬಿಜೆಪಿ ಇರುತ್ತೆ, ದ್ರಾವಿಡ ಓಟುಗಳಿಗೆ ADMK DMK ಅನ್ನೋ ಎರಡು ಆಪ್ಷನ್ಸ್ ಇರುತ್ತೆ. ಆಗ ದ್ರಾವಿಡ ಮತಗಳು ಕೂಡ ಸಾಲಿಡ್ ಆಗಿ ಸ್ಟಾಲಿನ್ ಕಡೆಗೆ ಹೋಗೋದು ಬಿಟ್ಟು ಡಿವೈಡ್ ಆಗುತ್ತೆ. ಆಗ ಸಹಜವಾಗಿ ಬಿಜೆಪಿಗೂ ಲಾಭ ಆಗುತ್ತೆ. ಹೀಗಾಗಿ ಬಿಜೆಪಿ ಅಣ್ಣಾಮಲೈಯವರ ಬಾಯಲ್ಲಿ ಅಣ್ಣಾ ಡಿಎಂಕೆ ನಾಯಕರ ವಿರುದ್ಧ ಮಾತನಾಡಿಸಿ ಮೈತ್ರಿ ಕಡಿದುಕೊಳ್ಳುವಂತೆ ಮಾಡಿದೆ. ಅಥವಾ ಅಣ್ಣಾಮಲೈ ಮತ್ತು ಬಿಜೆಪಿಯವರ ವೆಲ್ ಥಾಟ್ ಸ್ಟ್ರಾಟಜಿನೇ ಇದು, ADMK ಹೋದರೆ ಹೋಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದರು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಮೊನ್ನೆ ತಮಿಳುನಾಡಿನ ಅಣ್ಣಾ ಡಿಎಂಕೆ ನಾಯಕರು ಬಿಜೆಪಿ ಹೈಕಮಾಂಡ್ ಬಳಿ ಅಣ್ಣಾಮಲೈ ವಿರುದ್ಧ ದೂರು ಕೊಡೋಕೆ ಹೋಗಿದ್ದರು. ಪದೇ ಪದೇ ನಮಗೆ ಕಣಕ್ತಾ ಇದ್ದಾರೆ ಚೂರು ಹೇಳಿ ಅವರಿಗೆ ಅಂತ. ಆಗ ಬಿಜೆಪಿ ನಾಯಕರು ಒಂದು ಚೂರು ಸೊಪ್ಪು ಹಾಕಿಲ್ಲ, ಪ್ರತಿಕ್ರಿಯೆನೇ ಕೊಟ್ಟಿಲ್ಲ. ನಾವು ಮೈತ್ರಿ ಕಡ್ಕೋಬೇಕಾಗತ್ತೆ ಅಂತ ಹೇಳಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಕೇರ್ ಮಾಡಿಲ್ಲ. ಅದರ ಬದಲಾಗಿ ಅಣ್ಣಾಮಲೈ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ನಂಬರ್ 2 ಅಮಿತ್ ಶಾ ಅವರೇ ಅಣ್ಣಾಮಲೈ ಅವರು ತಮಿಳ್ನಾಡಿನಲ್ಲಿ ಮಾಡ್ತಿರೋ ಎಲ್ಲ ಕಾರ್ಯಕ್ರಮಗಳಿಗೂ ಭೇಟಿ ಕೊಟ್ಟು ಅವರನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಕಾರಣಗಳಿಂದ ಅಣ್ಣಾಮಲೈ ಅವರ ಅಣ್ಣಾ ಡಿಎಂಕೆ ವಿರೋಧದ ಹಿಂದೆ, ಕಮಲ ಹಾಗೂ ಎಲೆ ನಡುವಿನ ಡಿವೋರ್ಸ್ ಹಿಂದೆ ಕೇಂದ್ರ ಬಿಜೆಪಿ ನಾಯಕರ ಆಶೀರ್ವಾದವೂ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತಹ ಅಂಶ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.